ಇನ್ನು ಬಿಜೆಪಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಅಶ್ವತ್ಥ ನಾರಾಯಣ ಅವರದ್ದು ಆರ್ಎಸ್ಎಸ್ ಸಂಸ್ಕೃತಿ, ಯಾವಾಗಲೂ ಆರ್ಎಸ್ಎಸ್ ಸಂಸ್ಕೃತಿಯನ್ನ ಹೀಗಳಿತ ಟೀಕೆ ಮಾಡ್ತಾ ಬಂದಿರ್ತಾರೆ ಸಿದ್ದರಾಮಯ್ಯನವರು. ಈಗ ಅದಕ್ಕೆ ಪೂರಕವಾಗಿ ಮತ್ತಷ್ಟು ಮಾತನಾಡಿದ್ದಾರೆ. ಕಡಿ ಹಿಡಿ ಹೊಡಿ ಬಡಿ ಕೊಲೆ ಮಾಡೋ ಸಂಸ್ಕೃತಿ, ಗೋಡ್ಸೆ ಮೂಲಕ ಗಾಂಧಿಯವರನ್ನ ಕೊಲಿಸಿದ್ರು, ಟಿಪ್ಪು ರೀತಿಯಲ್ಲಿ ಸಿದ್ದರಾಮಯ್ಯ ಮುಗಿಸಿ ಅಂದ್ರೆ ಏನ್ರಿ ಅರ್ಥ? ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ ಮತ್ತು ಆರ್ಎಸ್ಎಸ್ ಸಂಸ್ಕೃತಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗೆಯೇ ಅವರಿಗೆ ಆಗಿರುವಂಥ ಈ ಅನುಭವಗಳನ್ನು ಯಾವ ರೀತಿ ನಾನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾಳಿಯ ಖಂಡಿತವಾಗ್ಲೂ ಪ್ರಯತ್ನ ಪಡುತ್ತೆ. ಇಂಥ ಸಂದರ್ಭದಲ್ಲಿ ಸಿಕ್ಕಿದ್ದ ಚಾನ್ಸು ಅನ್ನುವ ರೀತಿಯಲ್ಲಿ ಜನರ ಬಳಿ ಬಿಜೆಪಿಯ ಬಗ್ಗೆ ತಪ್ಪು ಅಭಿಪ್ರಾಯ ಬರಲಿಕ್ಕೆ ಏನು ಮಾಡಬೇಕೋ ಆ ಕೆಲಸಗಳನ್ನು ಮಾಡೋದು ಕೂಡ ಇಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮುಗಿಸ್ರಿ ಅಂತಂದ್ರೆ ಏನ್ ಅರ್ಥ? ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ವಾಟ್ ಡಸ್ ಇಟ್ ಮೀನ್? ಟಿಪ್ಪು ಸುಲ್ತಾನ್ ಮುಗಿಸಿದ ರೀತಿ ನನ್ನ ಸಿದ್ದರಾಮಯ್ಯ ಮುಗಿಸಿ ಅಂದ್ರೆ ಏನರ್ಥ? ಇಟ್ ಇಸ್ ಅನ್ ಅಫೆನ್ಸ್, ಇಟ್ ಇಸ್ ಅನ್ ಅಫೆನ್ಸ್. ಇಟ್ ಅಟ್ರಾಕ್ಟ್ಸ್ ಇಂಡಿಯನ್ ಪೀನಲ್ ಕೋಡ್. ದಿ ಪೊಲೀಸ್ ಶುಡ್ ಟೇಕ್ ಅಪ್ ದಿ ಮ್ಯಾಟರ್, ಐ ಮೀನ್ ಟೇಕ್ ಅಪ್ ದಿ ಕೇರ್. ಸುವಮೋಟೋ ಪ್ರಧಾನಮಂತ್ರಿಗಳು ಹೇಳಿ ನೋಡೋಣ, ಇದು ಸರಿನಾ ತಪ್ಪಾ ಅಂತ. ಅಮಿತ್ ಶಾ ಹೇಳಿ ಇದು ಸರಿನಾ ತಪ್ಪಾ ಅಂತ. ಒಬ್ಬ ಮಿನಿಸ್ಟರ್ ಜವಾಬ್ದಾರಿ ಇರ್ತಕ್ಕಂಥವ್ರು, ಈ ರಾಜ್ಯದ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥವ್ರು, ಸಿದ್ದರಾಮಯ್ಯನ ಮುಗಿಸಿ ಅಂತ ಕರೆ ಕೊಟ್ರೆ ಅದರರ್ಥ ಏನು? ಸಿದ್ದರಾಮಯ್ಯನ ಮುಗಿಸಿ ಅಂದ್ರೆ ಏನು? ಟಿಪ್ಪು ಮುಗಿಸಿದ ರೀತಿಯಲ್ಲಿ ಸಿದ್ದರಾಮಯ್ಯನ ಮುಗಿಸಿ ಏನರ್ಥ? ವಾಟ್ ಡಸ್ ಇಟ್ ಮೀನ್? ಏನಂತ ಅನ್ಸುತ್ತೆ? ಮಂಡ್ಯದವ್ರು ಮನ್ಸು ಮಾಡಿದ್ರೆ ಏನನ್ನ ಬೇಕಾದ್ರೂ ಸಾಧಿಸ್ತಾರೆ. ಆ ಸಾಧಿಸುವಂತ ಕೆಲಸ ಮಂಡ್ಯದಿಂದನೇ ಪ್ರಾರಂಭ ಆಗ್ಬೇಕು. ರಾಜಕೀಯ ದಿಕ್ಸೂಚಿ ಎಲ್ಲಿಂದ ಕಾಣಬೇಕು? ಆ ಕಾಣಕ್ ಮಾಡ್ತೀರ ತಾನೇ? ಇದನ್ನ ಮಾಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಗೆಲ್ಲ ಕೇಳ್ಕೊಂಡು, ಇಲ್ದರೆ ನಮ್ಮ ಸಿದ್ದರಾಮಯ್ಯರು ಟಿಪ್ಪು ಸುತ್ತಿದ್ರೆ ಸಿದ್ದರಾಮಯ್ಯವ್ರು ಬಂದ್ಬಿಡ್ತಾರೆ. ಟಿಪ್ಪು ಬೇಕಾ ಸಾವರ್ಕರ್ ಬೇಕಾ? ಹಾಗಾಗಿ ಟಿಪ್ಪು ಸುಲ್ತಾನ್ ಎಲ್ಲಿ ಕಳಿಸ್ಬೇಕು? ಉರಿಗೌಡ ನಂಜೇಗೌಡ ಏನ್ ಮಾಡಿದ್ರು? ಉರಿಗೌಡ ನಂಜೇಗೌಡ ಏನ್ ಮಾಡಿದ್ರು? ಹಂಗೆ ಇವ್ರನ್ನ ಹೊಡೆದಾಕ್ಬೇಕು. ಮಂಡ್ಯದವ್ರು ಮನ್ಸು ಮಾಡಿದ್ರು ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.